मोहित पाटिल माने दिख रहे ನನ್ನ ಕ್ಷೇತ್ರದಲ್ಲಿ ಸುಮಾರು 130 ಗ್ರಾಮಗಳಿವೆ ಅನೇಕ ಗ್ರಾಮಗಳಲ್ಲಿ ಈ ಪ್ರಶ್ನೆ ಸಂಖ್ಯೆ ಕೇಳಬೇಕು ಪ್ರಶ್ನೆ ಸಂಖ್ಯೆ 2007 ಅನ್ನು ಕೇಳುತ್ತಿದ್ದೇನೆ ಅಂತ ಹೇಳಿ 2007 ನಾನು ಸಾರಿಗೆ ಮಂತ್ರಿ ಅವರಿಗೆ ಓಕೆ ಸಾರಿಗೆ ಮಂತ್ರಿಗಳು ಮನೆ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಹಾ ಈ ಈ ಕೇಳಿ ಏನು ಮನೆ ಅಧ್ಯಕ್ಷರೇ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ 130 ಹಳ್ಳಿಗಳು ಬರ್ತವೆ ಇನ್ನೂ ಅನೇಕ ಹಳ್ಳಿಗಳಿಗೆ ಈ ಸಂಪರ್ಕ ಸಾರಿಗೆ ಸಂಪರ್ಕನೇ ಇಲ್ಲ 125 ಊರಿ ಕೊಟ್ಟಾರಂತಲ್ಲ 120 ಅವರು ರೆಗ್ಯುಲರ್ ಇಲ್ಲ ರೀ ಯಾವಾಗಿರೋ ಬಂದು ಹೋಗ್ತವೆ ಈ ದಿನ ಶೆಡ್ಯೂಲ್ ಇರುತ್ತಲ್ಲ ರೀ ಇಷ್ಟೊತ್ತಿಗೆ ಬಂದು ಹೋಗಬೇಕು ಅಂತ ಆ ಶೆಡ್ಯೂಲ್ ಪ್ರಕಾರ ನಡೆದಿಲ್ಲ ಅವರು ಅದು ಹೆಂಗದ ಹೌದು ಸರ್ ಆಮೇಲೆ ನನ್ನ ಕ್ಷೇತ್ರದಲ್ಲಿ ದೇವಲಗಾಣಗಾಪುರ ಅನೇಕ ದೇವಸ್ಥಾನಗಳಿವೆ ಯಾತ್ರಾ ಸ್ಥಳಗಳಿವೆ ಅಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ ಇವತ್ತು ಬಾಂಬೆ ಮದ್ರಾಸ್ದಿಂದ ಬಂದು ಜನರು ಸ್ಟೇಷನ್ ಗಾಣಗಾಪುರಕ್ಕೆ ಇಳಿತಾರೆ ಅವರಿಗೆ ಬಸ್ಸಿನ ಸೌಕರ್ಯ ಗಾಣಗಾಪುರಕ್ಕೆ ಹೋಗಲಿಕ್ಕೆ 20 ಕಿಲೋಮೀಟ್ರ್ ಹೋಗಲಿಕ್ಕೆ ಬಸ್ಸಿನ ಸೌಕರ್ಯ ಇಲ್ಲ ಆಮೇಲೆ ಅನೇಕ ಯಾತ್ರಾ ಸ್ಥಳಗಳಿರೋದ್ರಿಂದ ಅವೆಲ್ಲ ಲಿಂಕ್ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಸಚಿವರು ಮಾನ್ಯ ಅಧ್ಯಕ್ಷರೇ ಸುಮಾರಾಗಿ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ 130 ಹಳ್ಳಿಗಳು ಬರ್ತಾವ 130 ಹಳ್ಳಿಗಳಲ್ಲಿ 125 ಗ್ರಾಮಗಳಿಗೆ ಈ ಬಸ್ಸಿನ ಸೌಲಭ್ಯ ಮಾಡಿಕೊಳ್ಳಲಾಗಿದೆ ಅದೇನು ಸರಿಯಾಗಿ ಬಂದು ಹೋಗೋದಿಲ್ಲ ಅಂತ ಹೇಳಿದ್ರು ಸುಮಾರು 2146 ಟ್ರಿಪ್ಗಳು ಆಲ್ರೆಡಿ 907 ಶೆಡ್ಯೂಲ್ಗಳು ಅಲ್ಲಿ ಓಡಾಡ್ತಾ ಇದ್ದಾವೆ ಆಕಸ್ಮಿಕವಾಗಿ ಅವರಿಗೆ 5 ಗ್ರಾಮಗಳಿಗೆ ಇಂಗಳಗಿ ಅಮರಾವತಿ ಉಪ್ಪಿರೆಟ್ಟಿ ಮತ್ತು ಸೋಮನಾಥಹಳ್ಳಿ ಮತ್ತು ಶಹಾಬಾದ್ ಗ್ರಾಮಗಳಿಗೆ ಮಾತ್ರ ಸ್ವಲ್ಪ ಬಸ್ಸಿನ ಸೌಲಭ್ಯ ಇಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಸ್ಟೇಷನ್ ಗಂಗಲಾಪುರದ್ದು ಭಾಳಷ್ಟು ಪುಣ್ಯಕ್ಷೇತ್ರ ಇದೆ ಅಲ್ಲಿ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಿರೋ ಕಾರಣ ನಾನು ಅವ್ರ ಹತ್ರ ಮಾತಾಡ್ತೀನಿ ಯಾವ್ಯಾವ ಶೆಡ್ಯೂಲ್ಗಳು ಯಾವ್ಯಾವ ಗ್ರಾಮಕ್ಕೆ ಹೋಗ್ತಾ ಇಲ್ಲ ಅಂತೇಳಿ ನನ್ನ ಗಮನಕ್ಕೆ ತೊಗೊಂಬಂದರೆ ಖಂಡಿತವಾಗಿ ಅದನ್ನು ವ್ಯವಸ್ಥೆ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ ಅಲ್ಲಿ ಪುಣ್ಯ ಕ್ಷೇತ್ರಗಳು ಏನಿದ್ದಾವೆ ಅಲ್ಲಿ ಅಲ್ಲಿ ಏನು ಸ್ಟೇಷನ್ ಗಂಗಲಾಪುರ ಕೂಡ ಅಲ್ಲಿ ಪುಣ್ಯಕ್ಷೇತ್ರ ಇರೋಕೆ ಅಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡೋಂಥ ಕೆಲಸ ಮಾಡಿಕೊಡ್ತೀನಿ ಏನೇ ಮೋಹಿ ಪಾಟೀಲ್ರು ಮಾಡ್ತಾರಂತಲ್ಲ ಥ್ಯಾಂಕ್ಸ್ ಹೇಳ್ತೇನೆ ಓಕೆ ನಿಮ್ಮ ಕರೆದು ಮಾತಾಡ್ತಾರಂತೆ ಆಮೇಲೆ ಮಾಡ್ತಾರಂತೆ